ಪಠ್ಯಪುಸ್ತಕ ಪರಿಷ್ಕರಣೆಗೆ ಒಂದು ಸಮಿತಿ ಆಯಿತು ಒಂಬತ್ತು ಮಂದಿ ಸದಸ್ಯರನ್ನು ಅಧ್ಯಕ್ಷರು ಮತ್ತು ಎಂಟು ಮಂದಿ ಸದಸ್ಯರನ್ನು ನೇಮಿಸಿದರು ಆ ಒಂಬತ್ತು ಮಂದಿಯಲ್ಲಿ ಎಂಟು ಮಂದಿ ಶಿಕ್ಷಣ ಸಚಿವರ ಜಾತಿಯವರು ಇದ್ಯಾವ ಮೀಸಲಾತಿ ಇದಕ್ಕೆ ಯಾರಾದರೂ ಕೂಗಿಬಿಸಿದಾರಾ ಬೇಡ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಮೊನ್ನೆಯಷ್ಟೇ ಬಂದು ಹೋದರು ಪ್ರತಿಭಾವಂತರು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಬಹಳ ದೊಡ್ಡ ಡಾಂಬರ್ ರಸ್ತೆಯನ್ನು ಮಾಡಿದರು ಅವರೇನು ದೆಹಲಿಗೆ ತಲುಪಿಲ್ಲ ದೊಡ್ಡ ಹೊಂಡ ಬಿದ್ದೋಯ್ತು ಇದು ಪ್ರತಿಭಾವಂತರ ಕೊಡುಗೆ ಈ ದೇಶಕ್ಕೆ ನನ್ನ ಅನುಮಾನ ಏನು ಅಂತ ಹೇಳಿದರೆ ರಾಜ್ಯ ಸರ್ಕಾರ ಬಲಪಂಥೀಯ ಆಲೋಚನೆಗೊಳ್ಳಲ್ಲಂತಹ ರಾಜ್ಯ ಸರ್ಕಾರ ಯಾಕೆ ಸುಪ್ರೀಂ ಕೋರ್ಟ್ನ ಮುಂದೆ ಇದನ್ನು ಕೊಂಡು ಹೋಗಿದೆ ಅಂತ ಹೇಳಿದರೆ ಈ ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಎಸ್ನವರ ಸಲುವಾಗಿ ಉಳಿದವರ ಸಲುವಾಗಿ ಅಲ್ಲ ಇದು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಮುಸ್ಲಿಂ ಜನಸಾಂದ್ರತೆ ಇರುವಂತಹ ಕ್ಷೇತ್ರಗಳೆಲ್ಲ ಎಸ್ ಸಿ ಎಸ್ ಟಿ ಮೀಸಲಾಗಿವೆ ಪಟ್ಟಿ ತೆಗೆದು ನೋಡಿ ನೀವು ಯಾರ್ದು ತಪ್ಪಿದು ಕಾಣದ ಕೈಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇದೆಯಾ ಯಾವಾಗ ಮದ್ರಾಸಿನ ಅಯ್ಯರ್ ಬ್ರಾಹ್ಮಣರು ಮೈಸೂರಿನ ರಾಜಮನೆತನದಲ್ಲಿ ಬಹಳ ಪಾರಮ್ಯವನ್ನು ಮೆರಿತಾ ಇದ್ರು ದಿವಾಣರಾಗಿ ಆಗ ಇಲ್ಲ ಕರ್ನಾಟಕದವರು ಬರಬೇಕು ಕರ್ನಾಟಕದವರಿಗೆ ಮೀಸಲಾತಿ ಸಿಗಬೇಕು ಅನ್ನೋ ಒಂದು ಕನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಅವತ್ತು ವಿಶ್ವೇಶ್ವರಯ್ಯ ಅವರು ದಿವಾನರಾದರು ಎರಡು ಸಾವಿರದ ಹದಿನಾಲ್ಕರ ನಂತರ ಡಬಲ್ ಇಂಜಿನ್ ತ್ರಿಬಲ್ ಇಂಜಿನ್ ಎಲ್ಲ ಸೇರಿ ಒಂದೇ ಸಮನೆ ಇದ್ದ ಬದ್ಧ ಆಸ್ತಿಗಳನ್ನೆಲ್ಲ ನಾವು ಖಾಸಗಿಯವರಿಗೆ ಇದ್ದೀವಿ ಅಂದರೆ ಉದ್ಯೋಗಗಳ ಸಂಖ್ಯೆ ಸರ್ಕಾರಿ ವಲಯದಲ್ಲಿ ಎಷ್ಟು ಕಡಿಮೆ ಆಗಿರಬಹುದು ಅನ್ನೋದನ್ನು ನಾವು ಆಲೋಚಿಸ್ಬೋದು ನನಗೆ ಅಧಿಕೃತ ಅಂಕಿಅಂಶ ಸಿಗಲಿಲ್ಲ ನಾನು ನಾನು ಸಾಕಷ್ಟು ಸಂಶೋಧನೆ ಮಾಡಿದೆ ಇದಕ್ಕೆ ಸಂಬಂಧಿಸಿ ಆದರೆ ಬಂಜಗವರು ಹೇಳಿದ ಹಾಗೆ ಒಂದು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ಹೆಚ್ಚಂದರೆ ಎರಡು ಪರ್ಸೆಂಟ್ ಇವತ್ತು ಸರ್ಕಾರಿ ಕ್ಷೇತ್ರದಲ್ಲಿರುವ ಉದ್ಯೋಗಗಳ ಸಂಖ್ಯೆ ಈ ಎರಡು ಪರ್ಸೆಂಟ್ ಉದ್ಯೋಗದಲ್ಲಿ ಮೀಸಲಾತಿ ಏನೋ ಸಿಗ್ತಾ ಇದೆ ಅಂತ ಹೇಳಿದರೆ ಇಷ್ಟು ದೊಡ್ಡ ಕೂಗಿ ಹೇಳ್ತಾ ಇದೆಯಲ್ಲ ಇದು ಯಾವುದು ಇದು ಯಾವ ಯಾವ ಶಕ್ತಿ ಈ ಕೂಗನ್ನು ಇದೆ ಎರಡು ಪರ್ಸೆಂಟ್ ಉದ್ಯೋಗದಲ್ಲಿ ಸಾಮಾಜಿಕ ಸಮಾನತೆ ಬೇಕು ಹಿಂದುಳಿದವರಿಗೆ ಬಲ ಬ ಅಕ್ಷರ ಗೊತ್ತಿಲ್ಲದಿದ್ದವರಿಗೆ ಗಟ್ಟಿಯಾಗಿ ಮಾತನಾಡಲಿಕ್ಕೆ ಧ್ವನಿ ಇಲ್ಲದಿದ್ದವರಿಗೆ ಹಳ್ಳಿಗಾಡಿನ ಜನರಿಗೆ ಸ್ವಲ್ಪ ಪ್ರಾಶಸ್ತ್ಯ ಕೊಟ್ಟು ಸಮಾನತೆಯನ್ನು ತರೋಣ ಅಂತೇಳಿ ಹೊರಟ್ರೆ ಈ ಎರಡು ಪರ್ಸೆಂಟ್ ಉದ್ಯೋಗಕ್ಕೆ ಸಂಬಂಧಿಸಿ ಇಷ್ಟು ದೊಡ್ಡ ಕೂಗಿ ಹೇಳ್ತಾ ಇದೆಯಲ್ಲ ಏನು ಕೂಗು ಪ್ರತಿಭೆಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ನಿಜಕ್ಕೂ ಕೂಡ ಬಹಳ ಆತಂಕ ತರುವಂತಹ ಒಂದು ಸಂಗತಿ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಅಷ್ಟು ಕೂಡ ಅದು ಅಲ್ಲದೆ ಈ ಹೋಗಲಿ ಈ ಮೀಸಲಾತಿ ಇರುವಂತಹ ಹುದ್ದೆಗಳು ಸರಿಯಾಗಿ ಫಿಲ್ ಆಗ್ತಾ ಇದೆಯಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಬಹಿರಂಗವಾಗಿ ಇದನ್ನು ಹೇಳ್ತಾರೆ ಬ್ಯಾಕ್ಲಾಗ್ ಹುದ್ದೆಗಳು ನಾಲ್ಕು ಪಟ್ಟು ಹೆಚ್ಚಾಗಿದೆ ಖಾಲಿ ಉಳಿದಿರುವ ಹುದ್ದೆಗಳು ತುಂಬಲಾಗದ ಹುದ್ದೆಗಳು ಸರ್ಕಾರಿ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆನಲ್ಲಿ ಬ್ಯಾಕ್ಲಾಕ್ ಹುದ್ದೆಗಳು ನಾಲ್ಕು ಪಟ್ಟು ಹೆಚ್ಚಾಗಿದೆ ಅಂತ ಸುಪ್ರೀಂ ಕೋರ್ಟ್ ಆತಂಕ ವ್ಯಕ್ತಪಡಿಸುತ್ತೆ ಇಷ್ಟು ಸಣ್ಣ ವಿಷಯಕ್ಕೆ ನಾವು ಪ್ರತಿಭೆಗೆ ಬಹಳ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಮಾತನ್ನು ನಾವು ಹೇಳ್ತಾ ಇದ್ದೀವಲ್ಲ ಯಾವುದು ಪ್ರತಿಭೆ ಪಠ್ಯಪುಸ್ತಕ ಪರಿಷ್ಕರಣೆಗೆ ಒಂದು ಸಮಿತಿ ಆಯಿತು ಒಂಬತ್ತು ಮಂದಿ ಸದಸ್ಯರನ್ನು ಅಧ್ಯಕ್ಷರು ಮತ್ತು ಎಂಟು ಮಂದಿ ಸದಸ್ಯರನ್ನು ನೇಮಿಸಿದರು ಆ ಒಂಬತ್ತು ಮಂದಿನಲ್ಲಿ ಎಂಟು ಮಂದಿ ಶಿಕ್ಷಣ ಸಚಿವರ ಜಾತಿಯವರು ಇದ್ಯಾವ ಮೀಸಲಾತಿ ಇದಕ್ಕೆ ಯಾರಾದರೂ ಕೂಗೆಬಿಸಿದಾರಾ ಬೇಡ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಮೊನ್ನೆ ಅಷ್ಟೇ ಬಂದು ಹೋದರು ಪ್ರತಿಭಾವಂತರು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಬಹಳ ದೊಡ್ಡ ಡಾಂಬರ್ ರಸ್ತೆಯನ್ನು ಮಾಡಿದರು ಅವರಿನ್ನೂ ದೆಹಲಿಗೆ ತಲುಪಿಲ್ಲ ದೊಡ್ಡ ಹೊಂಡ ಬಿದ್ದೋಯ್ತು ಇದು ಪ್ರತಿಭಾವಂತರ ಕೊಡುಗೆನ ಈ ದೇಶಕ್ಕೆ ಯಾವುದನ್ನು ಪ್ರತಿಭೆ ಅಂತೇಳಿ ಹೇಳ್ತಾ ಇದ್ದೀವಿ ನಾವು ಮತ್ತು ಮೀಸಲಾತಿಯನ್ನು ಉಳಿದ ತೊಂಬತ್ತೆಂಟು ಶೇಕಡ ಉದ್ಯೋಗಗಳಲ್ಲಿ ಯಾವತ್ತು ನಾವು ಜಾರಿಗೆ ತರ್ತೀವಿ ಇದು ಮುಖ್ಯ ಪ್ರಶ್ನೆ ಆಗಬೇಕು ನಮಗೆ ಎರಡು ಪರ್ಸೆಂಟು ಮೀಸಲಾತಿನಲ್ಲಿ ಏನಾಗ್ತಾ ಇದೆ ಪ್ರತಿಭಾ ಪ್ರತಿಭೆಗೆ ಅನ್ಯಾಯ ಆಗ್ತಾಯಿದೆ ಅನ್ನೋದಲ್ಲ ಉಳಿದ ಮೂವತ್ತು ತೊಂಬತ್ತೆಂಟು ಶೇಕಡ ಉದ್ಯೋಗ ಕ್ಷೇತ್ರದಲ್ಲಿ ಅರ್ಹರಿಗೆ ಧನಿ ಇಲ್ಲದವರಿಗೆ ಹಳ್ಳಿಗಾಡಿನವರಿಗೆ ತೀರಾ ಹಿಂದುಳಿದ ಈ ತಲೆಮಾರಿನಲ್ಲಿ ಜ್ಞಾನ ಸಿಕ್ಕಿದಂತಹ ಒಂದು ಸಮುದಾಯಕ್ಕೆ ಯಾವಾಗ ನೀವು ಮೀಸಲಾಡ್ ಕೊಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ನಾವು ಇವತ್ತು ಚರ್ಚೆಗೆ ಇಡಬೇಕಾಗಿದೆ ಎಕನಾಮಿಕ್ ವೀಕರ್ ಸೆಕ್ಷನ್ಸ್ಗೆ ಈಗ ಹತ್ತು ಪರ್ಸೆಂಟ್ ಏನು ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ ಮೀಸಲಾತಿ ಕರ್ನಾಟಕದಲ್ಲಿ ನಾನೊಂದು ಪಟ್ಟಿ ಹುಡುಕಿದೆ ನನಗೆ ರಾಜಶೇಖರ್ ಅವರ ಹತ್ರನೂ ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದೆ ನಾನು ಕರ್ನಾಟಕದಲ್ಲಿ ಯಾವ ಜಾತಿಗಳೆಲ್ಲ ಬರ್ತವೆ ಇದರಲ್ಲಿ ಅಂತೇಳಿ ಬ್ರಾಹ್ಮಣರು ವೈಷ್ಣವರು ಮತ್ತು ವಿಶ್ವಕರ್ಮರು ಈ ಸಮುದಾಯದ ಜನಸಂಖ್ಯೆ ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟ್ ಇದೆ ಯಾರಾದರೂ ಹೇಳಿ ಹಾಂ ಮೂರು ಅಂತಲೇ ಇಟ್ಕೊಳ್ಳೋಣ ಎರಡು ಬೇಡ ನೀವು ಬಹಳ ಜಿಪುಣತನ ತೋರಿಸ್ತಾ ಇದ್ದೀರಿ ನಾನು ಸ್ವಲ್ಪ ಉದಾರವಾದಿ ಮೂರುವರೆ ಪರ್ಸೆಂಟ್ ಅಂತಲೇ ಇಟ್ಕೊಳ್ಳೋಣ ಈ ಮೂರು ಪರ್ವ ಒರೆ ಪರ್ಸೆಂಟ್ ಜನರಿಗೆ ನೀವು ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕರ್ನಾಟಕದಲ್ಲಿ ಕೊಟ್ಟರೆ ಇದು ಯಾವ ಯಾವ ನ್ಯಾಯ ಇದು ಯಾರಾದರೂ ಇದನ್ನು ಪ್ರಶ್ನೆ ಮಾಡಿದ್ದೀರಾ ಯೋಚಿಸಿದ್ದೀರಾ ನೀವು ಬರೇ ಮೀಸಲಾತಿ 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 ಅಂತ ಮಾತಾಡ್ತೀವಲ್ಲ ನಾವು ಕರ್ನಾಟಕದಲ್ಲಿ ಇವತ್ತು ಬಹಳ ಮಂದಿ ನಮ್ಮನ್ನು ಸೇರಿಸಿ ನಮ್ಮನ್ನು ಸೇರಿಸಿ ಅಂತ ಎರ್ಜಿ ಅರ್ಜಿಗಳನ್ನೆಲ್ಲ ಕೊಟ್ಟು ಕೂತಿದ್ದೀವಿ ಕುರುಬ ಸಮುದಾಯದವರು ಎಷ್ಟಿ ವರ್ಗಕ್ಕೆ ನಾವು ಸೇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಕುಲಮೂಲದ ಅಧ್ಯಯನವನ್ನು ಮಾಡುವಂಥದ್ದು ಬೇಕಾದಂತಹ ಸಾಂಸ್ಕೃತಿಕ ದಾಖಲೆಗಳನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಪಂಚಮಶಾಲಿ ಲಿಂಗಾಯತರು ನಮಗೆ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿನಲ್ಲಿ ಸೇರಿಸಬೇಕು ಅಂತ ಹೇಳಿಬಿಟ್ಟು ದೊಡ್ಡ ಹೋರಾಟ ನಡೆದು ಅದು ಕೂಡ ದೊಡ್ಡ ಇಶ್ಯೂ ಆಗಿ ಬಂದಿದೆ ಈಗ ಕರ್ನಾಟಕದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮುಂದೆ ಇಂತಹ ಸಾಕಷ್ಟು ಪ್ರಶ್ನೆಗಳಿದೆ ಈ ಪ್ರಶ್ನೆಗಳ ಬಗ್ಗೆ ವೈಜ್ಞಾನಿಕವಾದಂತಹ ಅಧ್ಯಯನವನ್ನು ಮಾಡದೆ ನಾವು ಮುಂದಕ್ಕೆ ಹೋದರೆ ಬಹಳ ಅಪಾಯಕ್ಕಾದಿದೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ತಮಿಳ್ನಾಡಿನಲ್ಲಿ ಏನು ಇವತ್ತು ಮೀಸಲಾತಿಯ ಪ್ರಮಾಣ ಅರವತ್ತೊಂಬತ್ತು ಶೇಕಡ ಇದೆ ಕರ್ನಾಟಕದಲ್ಲಿ ಏನು ಆ ಕ್ಯಾಪ್ ಐವತ್ತು ಪರ್ಸೆಂಟ್ಗಿದೆ ಈ ಐವತ್ತು ಪರ್ಸೆಂಟನ್ನು ನಾವು ಅರವತ್ತೊಂಬತ್ತಕ್ಕೆ ಏರಿಸಬೇಕು ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರ ಸುಪ್ರೀಂ ಕೋರ್ಟಿನ ಮುಂದೆ ಒಂದು ಇದನ್ನು ಅರ್ಜಿಯನ್ನು ಸಲ್ಲಿಸಿದೆ ನಮಗೆಲ್ಲರಿಗೂ ಗೊತ್ತಿದೆ ಅದು ನನ್ನ ಅನುಮಾನ ಏನು ಅಂತ ಹೇಳಿದರೆ ಇದು ಯಾವುದೇ ಕೆಳವರ್ಗದ ಈಗ ನಮಗೆ ಎಷ್ಟಿ ಆ ಮೀಸಲಾತಿಯ ಕ್ಯಾಪನ್ನು ಜಾಸ್ತಿ ಮಾಡಬೇಕಾಗಿದೆ ನಮಗೆ ಬಹಳ ಅರ್ಹವಾದಂತಹ ವಿಷಯ ಅದು ವೈಜ್ಞಾನಿಕವಾಗಿ ಸಿದ್ಧವಾಗಿರುವಂಥ ವಿಷಯ ಜನಸಂಖ್ಯೆ ಪ್ರಮಾಣವನ್ನು ನಾವು ನೋಡ್ತಾ ಇದ್ದೀವಿ ನಾವು ನನ್ನ ಅನುಮಾನ ಏನು ಅಂತ ಹೇಳಿದರೆ ರಾಜ್ಯ ಸರ್ಕಾರ ಬಲಪಂಥೀಯ ಆಲೋಚನೆಗೊಳ್ಳಲ್ಲಂತಹ ರಾಜ್ಯ ಸರ್ಕಾರ ಯಾಕೆ ಸುಪ್ರೀಂ ಕೋರ್ಟ್ನ ಮುಂದೆ ಇದನ್ನು ಕೊಂಡು ಹೋಗಿದೆ ಅಂತ ಹೇಳಿದರೆ ಈ ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಎಸ್ನವರ ಸಲುವಾಗಿ ಉಳಿದವರ ಸಲುವಾಗಿ ಅಲ್ಲ ಇದು ಇಂತಹ ವಿಷಯಗಳನ್ನು ಚರ್ಚೆಗೆ ನಾವು ಸಮಾಜಕ್ಕೆ ಕೊಟ್ಟರೆ ನಮ್ಮ ಮುಂದಿನ ಸಮಾರಂಭಗಳಲ್ಲಿ ಕೂಡ ಈ ಚರ್ಚೆಯನ್ನು ನಾವು ದೊಡ್ಡ ಮಟ್ಟದಲ್ಲಿ ನಾವು ಎತ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಎರಡನೇದು ನನಗೆ ಇವತ್ತು ಬಹಳ ಮುಖ್ಯವಾಗಿ ನಾನು ಎತ್ತಬೇಕಾಗಿರುವಂಥ ಪ್ರಶ್ನೆ ಇವತ್ತು ಸಿದ್ದರಾಮಯ್ಯ ಅವರು ವೇದಿಕೆಯಲ್ಲಿ ಇದ್ದಾರೆ ನಾಗಮೋಹನ್ ದಾಸ್ ಅವರಿದ್ದಾರೆ ಹಂಸಲೇಖರ್ ಅವರಿದ್ದಾರೆ ಚಂದ್ರಶೇಖರ್ ಅವರಿದ್ದಾರೆ ಬಹಳ ಆರ್ಥಿಕ ತಜ್ಞ ಕರ್ನಾಟಕದ ಬಹಳ ಪ್ರಮುಖ ಆರ್ಥಿಕ ತಜ್ಞರವರು ಇಲ್ಲೊಂದು ರಾಜಕೀಯ ಪ್ರಶ್ನೆ ಇದು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಮುಸ್ಲಿಂ ಜನಸಾಂದ್ರತೆ ಇರುವಂತಹ ಕ್ಷೇತ್ರಗಳೆಲ್ಲ ಎಸ್ ಸಿ ಎಸ್ ಟಿ ಮೀಸಲಾಗಿವೆ ಪಟ್ಟಿ ತೆಗೆದು ನೋಡಿ ನೀವು ಇದರ ಹಿಂದೆ ಇರುವ ಕೈವಾಡ ಯಾರ್ದು ಮತ್ತು ಇದರ ಉದ್ದೇಶ ಏನು ಮುಸ್ಲಿಮರು ಮತ್ತು ಪರಿಶಿಷ್ಟರ ನಡುವೆನೇ ಪರಸ್ಪರ ರಾಜಕೀಯ ವೈಷಮ್ಯ ತಂದು ಹಾಕುವಂಥ ಉದ್ದೇಶ ಏನಾದರೂ ಇದೆಯಾ ಬಹಳ ಸೂಕ್ಷ್ಮವಾದಂಥ ಪ್ರಶ್ನೆ ಇದು ಅದೇ ರೀತಿ ಈ ಐವತ್ತೊಂದು ಮೀಸಲು ಕ್ಷೇತ್ರಗಳಲ್ಲಿ ಇತ್ತೀಚೆಗಿನ ದಿನಗಳಲ್ಲಿ ಬಲಪಂಥೀಯ ವಿಚಾರಧಾರೆಯ ಅಭ್ಯರ್ಥಿಗಳನ್ನೇ ಯಾಕೆ ನಮ್ಮ ದಲಿತರು ಆಯ್ಕೆ ಮಾಡ್ತಾ ಇದ್ದಾರೆ ಇದು ಕೂಡ ಬಹಳ ಮುಖ್ಯವಾದಂಥ ಪ್ರಶ್ನೆ ನಾವು ಇವತ್ತು ಯೋಚನೆ ಮಾಡುವಂಥದ್ದು ಗಮನಿಸಿ ನೋಡಿ ನೀವು ಈ ಸಮಾಜಕ್ಕೆ ವಿಚ್ಛಿತ್ರಕಾರಕವಾದಂತಹ ರಾಜಕೀಯ ಸಿದ್ಧಾಂತವನ್ನು ಕೊಡ್ತಾ ಇರುವಂತಹ ಕೋಮುವಾದವೇ ಬಹಳ ದೊಡ್ಡ ರಾಜಕೀಯ ಸಿದ್ಧಾಂತ ಅಂತ ಗಟ್ಟಿದನಿಯಲ್ಲಿ ಮಾತನಾಡ್ತಾ ಇರುವಂತಹವರು ಈ ಮೀಸಲು ಕ್ಷೇತ್ರಗಳಲ್ಲಿ ಯಾಕೆ ಗೆಲ್ತಾ ಇದ್ದಾರೆ ಎಲ್ಲಿ ತಪ್ಪಿದ್ದೇವೆ ನಾವು ಯಾರದು ತಪ್ಪಿದು ಕಾಣದ ಕೈಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇದೆಯಾ ಇದರ ಪರಿಹಾರವನ್ನು ನಾವು ಹೇಗೆ ಮಾಡಬೇಕು ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ಇವತ್ತು ನಮ್ಮ ಸಮಾಜದಲ್ಲಿ ಎತ್ತಬೇಕಾದಂಥ ಅಗತ್ಯ ಇದೆ ಎರಡು ಪರ್ಸೆಂಟು ಸರ್ಕಾರಿ ಉದ್ಯೋಗದ ಮೀಸಲಾತಿ ಅಲ್ಲ ನಾವು ಚರ್ಚೆ ಮಾಡಬೇಕಾಗಿರೋದು ಪ್ರತಿಭೆ ಬಗ್ಗೆ ಪರ್ಚ ಚರ್ಚೆ ಮಾಡಬೇಕಾಗಿರೋದು ಅಲ್ಲ ನಾವು ಇವತ್ತು ಪ್ರತಿಭಾವಂತರ ಸಾಧನೆಗಳನ್ನು ನಾವು ಗಮನಿಸಿದ್ದೇವೆ ನಾವು ಕರ್ನಾಟಕಕ್ಕೆ ಇದೇನು ಹೊಸದಲ್ಲ ಮೀಸಲಾತಿದ್ದು ಒಡೆಯರವರ ಕಾಲದಲ್ಲೇ ಬಂತು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬಹಳ ಒಳ್ಳೆಯ ಮನುಷ್ಯರು ಬಹಳ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಿಸ್ಪ್ರಹಿಗಳು ಪ್ರಾಮಾಣಿಕರು ಅವರು ಕೂಡ ಬಂದಿದ್ದು ಮೀಸಲಾತಿಯ ಮೇಲೇನೆ ಒಡೆಯರವರು ಯಾವಾಗ ಮದ್ರಾಸಿನ ಅಯ್ಯರ್ ಬ್ರಾಹ್ಮಣರು ಮೈಸೂರಿನ ರಾಜಮನೆತನದಲ್ಲಿ ಬಹಳ ಪಾರಮ್ಯವನ್ನು ಮೆರಿತಾ ಇದ್ರು ದಿವಾಣರಾಗಿ ಆಗ ಇಲ್ಲ ಕರ್ನಾಟಕದವರು ಬರಬೇಕು ಕರ್ನಾಟಕದವರಿಗೆ ಮೀಸಲಾತಿ ಸಿಗಬೇಕು ಅನ್ನೋ ಒಂದು ಕನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಅವತ್ತು ವಿಶ್ವೇಶ್ವರಯ್ಯ ಅವರು ದಿವಾನರಾದರು ಆದರೆ ಆ ಬಳಿಕ ಕನ್ನಂಬಾಡಿ ಕಟ್ಟೆಯ ಪ್ರಶ್ನೆ ಬಂದಾಗ ಹದಿನಾರು ಮಂದಿ ಇಂಜಿನಿಯರ್ಗಳನ್ನು ನೇಮಕ ಮಾಡುವ ಪ್ರಶ್ನೆ ಬಂದಾಗ ಅಲ್ಲಿ ಒಡೆಯರ್ ಅವರು ಹೇಳಿದರು ಮೀಸಲಾತಿಯ ನೀತಿಯನ್ನು ಇಲ್ಲಿ ಅಳವಡಿಸಬೇಕು ಅಂತ ಹೇಳಿದಾಗ ಅದನ್ನು ಪ್ರತಿಭಟಿಸಿ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಟ್ಟರು ಹೇಗಿದೆ ನೋಡಿ ಇದು ಪರಿಸ್ಥಿತಿ ನಮ್ಮದು ಕರ್ನಾಟಕದ್ದು ಮಿಲ್ಲರ್ ಕಮಿಷನ್ ಆಯೋಗ ಸ್ವಾತಂತ್ರ್ಯ ಪೂರ್ವದಲ್ಲೇ ನಮಗೆ ಕರ್ನಾಟಕದಲ್ಲಿ ಈ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ತಳಹದಿಯನ್ನು ಹಾಕಿಕೊಟ್ಟಿದೆ ಮೈಸೂರು ಒಡೆಯರ್ ಕಾಲದಲ್ಲಿ ಈ ವಿಷಯಗಳಿಗೂ ಕೂಡ ನಾವು ಸಂಬಂಧಿಸಿ ಬಹಳ ಮುಖ್ಯವಾಗಿ ಚರ್ಚಿಸಬೇಕಾಗಿದೆ ಕೊನೆಯದಾಗಿ ನಾನು ಹೇಳಬೇಕಿದ್ರು ಒಂದೇ ವಿಷಯ ಏನು ಅಂತ ಹೇಳಿದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಸಿಇಒ ಹುದ್ದೆಗಳಿಗೆ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡ್ತಾ ಇದೆ ಜಸ್ಟಿಸ್ ಸರ್ ನೀವು ಗಮನಿಸಿರ್ಬೋದು ಇದನ್ನು ಏನು ಒಂದು ಸಣ್ಣ ಇಂಟರ್ವ್ಯೂ ಯಾವ ಮೀಸಲಾತಿನೂ ಇಲ್ಲ ಐ ಎ ಎಸ್ ಅಧಿಕಾರಿಗಳು ನಿರ್ವಹಿಸುವಂತಹ ಹುದ್ದೆಗಳಿಗೆ ಕೇಂದ್ರದಲ್ಲಿ ಇವತ್ತು ನೇರ ನೇಮಕಾತಿ ನಡೀತಾ ಇದೆ ಅಲ್ಲಿ ಯಾವ ಜಾತಿಯವರಿಗೆ ಸಿಕ್ಕಿದೆ ಯಾವ ವರ್ಗದವರಿಗೆ ಸಿಕ್ಕಿದೆ ಅನ್ನೋದನ್ನು ನಾವು ಗಮನಿಸಿ ನೋಡಿದರೆ ಈಗ ಇವತ್ತು ಮೀಸಲಾತಿಯನ್ನು ಹಳ್ಳ ಹಿಡಿಸೋದಕ್ಕೆ ಯಾವೆಲ್ಲ ದಾರಿಗಳನ್ನು ಬಲಪಂಥೀಯ ಶಕ್ತಿಗಳು ಮಾಡ್ತಾ ಇದೆ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಇದೆಲ್ಲದರ ಬಗ್ಗೆ ನಾವು ಎಚ್ಚರವನ್ನು ವಹಿಸಿ ಒಗ್ಗಟ್ಟಿನಿಂದ ಮುಂದೆ ಹೋಗಬೇಕಾಗಿದೆ ನಮ್ಮ ನಮ್ಮ ನಡುವೆ ಆರಂಭದಲ್ಲಿ ಹೇಳಿದರು ರಾಜಶೇಖರ್ ನಮ್ಮ ನಮ್ಮ ನಡುವೆ ಜಗಳ ಹುಟ್ಟಿ ಹಾಕುವಂಥ ಸಂಗತಿಗಳು ಬೇಕಾದಷ್ಟು ಇದೆ ಬಟ್ ಇದೆಲ್ಲವನ್ನು ನಾವು ಕೂತ್ಕೊಂಡ್ಬಿಟ್ಟು ಆಲೋಚನೆ ಮಾಡಿ ನಾವು ಮುಂದಕ್ಕೆ ಹೋಗಬೇಕಾದಂಥ ಅಗತ್ಯ ಇದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗೆಳೆಯ ರಾಜಶೇಖರ್ ಅವರಿಗೆ ಜನಪ್ರಕಾಶನದ ಎಲ್ಲ ಗೆಳೆಯರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಭೀಮ್ ಜೈ ಕರ್ನಾಟಕ